ಶ್ರೀ ಸಾಯಿ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಪ್ರಧಾನ ಕಚೇರಿಯ ನೂತನ ಕಟ್ಟಡ ಹಾಗೂ ಸಭಾಭವನದ ಉದ್ಘಾಟನಾ ಸಮಾರಂಭ ಜರುಗಿತು. ಸಹಕಾರ ರಂಗದಲ್ಲಿ ಕೆಲಸ ಮಾಡಿ ನಾವೆಲ್ಲ ಮುಖಂಡರಾಗಿ ಬೆಳೆದಿದ್ದೇವೆ. ಸಹಕಾರ ಕ್ಷೇತ್ರದಲ್ಲಿ ಹೆಸರು ಮಾಡಿದ ಕವಟಗಿಮಾಟ್ ಮನೆತನದ ಸಹೋದರರು ಉತ್ತಮವಾದ ಕಾರ್ಯ ಮಾಡುತ್ತಿದ್ದು, ಅವರ ತಂದೆಯವರಾದ ಎಂಕೆ ಕೌಟ್ಗಿಮಾಟ್ ಅವರ ಹುಟ್ಟು ಹಾಕಿದ ಸಿಎಲ್ಇ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವ ಕಾರ್ಯ ಮಾಡುತ್ತಿದೆ ಎಂದು ಕೆಎಲ್ಇ ಕಾರ್ಯಾಧ್ಯಕ್ಷ ಡಾ ಪ್ರಭಾಕರ್ ಕೋರೆ ಹೇಳಿದರು. ಶನಿವಾರ ಪಟ್ಟಣದ ಸಿಎಲ್ಇ ಸಂಸ್ಥೆಯ ಸಭಾಭವನದಲ್ಲಿ ಸಾಯಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಚಿಕ್ಕೋಡಿ ಪ್ರಧಾನ ಕಚೇರಿಯ ನೂತನ ಕಟ್ಟಡ ಹಾಗೂ ಸಭಾಭವನ ಉದ್ಘಾಟನೆ, ಸಹಕಾರಿಯ ಸ್ಮರಣ ಸಂಚಿಕೆ ಹಾಗೂ ಮಾತೋಶ್ರೀ ಶಾಂತಾದೇವಿ ಕವಟಗಿಮಠ್ ಅವರು ಬರೆದ ಭಾವಸಂಗಮ ಕೃತಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಚಿಕ್ಕೋಡಿ ಸಿಎಲ್ಇ ಸಂಸ್ಥೆ ಪ್ರಾರಂಭಿಸಲಿರುವ ನರ್ಸಿಂಗ್ ಕಾಲೇಜಿಗೆ 25 ಲಕ್ಷ ರೂಪಾಯಿಗಳ ದೇಣಿಗೆ ನೀಡಿರುವುದು ಶ್ಲಾಘನೀಯ ಎಂದರು. ಅರ್ಬನ್ ಬ್ಯಾಂಕ್ಗಳು ಇರಬಹುದು, ಹಳ್ಳಿಗಳಲ್ಲಿ ಸೊಸೈಟಿಗಳು ಇರಬಹುದು, ಸರ್ಕಾರ ಮಾಡಿ ಕೆಲಸ ಮಾಡೋ ಚಿಕ್ಕೋಡಿ ನಾವೆಲ್ಲ ಅದರಿಂದ ಮುಖಂಡರಾಗಿದ್ದೇವೆ. ನಾವು ಸರ್ಕಾರದಲ್ಲಿ ಕೆಲಸ ಮಾಡೋದ್ರಿಂದ ನಾವು ಮುಖಂಡರಾಗಿದ್ದೇವೆ, ಬರೀ ಹಂಗ ಇಲ್ಲ. ಅದಕ್ಕೆ ಇವತ್ತು ಆ ಪರಂಪರಾ ಜಗದೀಶ್ ಕೌಟಿಕೊಂಡವರು ಈ ಸಾಯಿ ಸವಾಲಿನ ಸಹಕಾರಿ ಸಂಘದ ಮುಖಾಂತರ ಮಾಡ್ತಾ ಇರೋದು ಬಹಳ ಖುಷಿ ತಂದದು. ನಾನು ಈ ಸಮಯದಲ್ಲಿ ಹೆಚ್ಚು ಮಾತಾಡೋಣ. ಸುಮಾರು ಅವ್ರ ತಾಯಂದಿಯವರ ಹೆಸರು ಶಿಕ್ಷಣ ಸಂಸ್ಥೆಗೆ ಇಡೋದೊಂದು ಬಹಳ ದೊಡ್ಡ ಪುಣ್ಯ ಕೆಲಸ. ಸಂಸ್ಥೆ ಹುಟ್ಟಾಕೋದು ಬಹಳ ಸುಲಭ, ಸಂಸ್ಥೆ ಜೀವಂತ ಇಡೋದು, ಸಂಸ್ಥೆ ಬೆಳೆಸೋದು ಇದು ಕಷ್ಟಕರ. ಆ ಸಂಸ್ಥೆ ಇಂಥ ಕಷ್ಟದಲ್ಲಿನ ಸಂಸ್ಥೆಯನ್ನು ಬೆಳೆಸಿಡೋದು ಮತ್ತು ತಾಯಿ ಹೆಸರ ಮೇಲೆ ಸಂಸ್ಥೆಯನ್ನು ಮಾಡೋದು ನನಗೆ ಬಹಳಷ್ಟು ಆನಂದ ತಂದದ. ಈ ಸಮಯದಲ್ಲಿ ಈ ಕೌಟುಂಬಿಕ ಬಂಧುಗಳು ಈ ಭಾಗದ ಒಂದು ಯುವ ಮುಖಂಡರಾಗಿ ಹೊರಬಂದಿದ್ದಾರೆ. ಜನಸೇವೆನ ಅವರು ಜನಾರ್ದನ ಸೇವೆ ಅಂತ ಇಟ್ಕೊಂಡವರು, ಸರ್ಕಾರದಲ್ಲಿ ಇರ್ಬೋದು ಬೇರೆ ಬೇರೆ ಇದರಲ್ಲಿ ಇರ್ಬೋದು ಅಂತ. ಈ ಕುಟುಂಬಕ್ಕೆ ದೇವರು ಇನ್ನೂ ಹೆಚ್ಚಿನ ಆಶೀರ್ವಾದ ಮಾಡಿ ಹೆಚ್ಚಿನ ಅಧಿಕಾರ ಮತ್ತು ಹೆಚ್ಚಿನ ಸೇವೆ ಜನರು ಮಾಡಲಿ ಅಂತ ಹಾರೈಸಿ. ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮಾತನಾಡಿ, ಸಾಯಿ ಸೌಹಾರ್ದ ಸಹಕಾರಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಸಾಧನೆ ಮಾಡಿದೆ. ಲಾಕ್ಡೌನ್ನಂತಹ ಸಂದಿಗ್ಧ ಸಮಯದಲ್ಲಿ ಸಾಯಿ ಸಹಕಾರಿ ಸಂಸ್ಥೆ ಉತ್ತಮವಾದ ಕಾರ್ಯ ಮಾಡಿದೆ ಎಂದರು. ಸಹಕಾರ ಕ್ಷೇತ್ರದಲ್ಲಿ ಸ್ಪರ್ಧಾತ್ಮಕ ಸ್ಪರ್ಧೆ ಇದ್ದು ಇಂದು ಪಾರದರ್ಶಕತೆ ಬರುತ್ತಿದೆ, ಹೀಗಾಗಿ ಸಹಕಾರಿ ಸಂಸ್ಥೆಗಳಿಗೆ ಲಾಭ ಕಡಿಮೆಯಾಗುತ್ತಿದ್ದು ಇವುಗಳ ಮಧ್ಯೆಯೂ ನಾವಿಂದು ರಾಷ್ಟ್ರೀಕೃತ ಬ್ಯಾಂಕುಗಳ ಜೊತೆಗೆ ಪೈಪೋಟಿ ಮಾಡಿ ಬೆಳೆಯಬೇಕಾಗಿದೆ. ಬರುವ ದಿನಗಳಲ್ಲಿ ಸಾಯಿ ಸಹಕಾರಿ ರಾಜ್ಯಾದ್ಯಂತ ಬೆಳೆಯಲಿ ಎಂದು ಹೇಳಿದರು. ಇವತ್ತು ಜಗದೀಶ್ ಗೌಡಿಮಠ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸಿಎಲ್ಇ ಸಂಸ್ಥೆ ಮತ್ತು ಸಾಯಿ ಕ್ರೆಡಿಟ್ ಸವಾಲ್ ಇವತ್ತು ಬರೀ ಒಂದು 7 ವರ್ಷದಲ್ಲಿ ಎಷ್ಟೊಂದು ಬೃಹತ್ ಆಕಾರ ಬೆಳೆದದ್ದು ಇವತ್ತು ಕಟ್ಟಡ ಉದ್ಘಾಟನೆ ಮಾಡಿ ನೋಡಿದರೆ ನಮಗೆಲ್ಲ ಅನಿಸ್ತದೆ. ಇವತ್ತು ಸಹಕಾರ ಎಲ್ಲ ಬಹಳಷ್ಟು ಒಂದು ಪ್ರಾಮಾಣಿಕವಾದ ಸಂಸ್ಥೆ. ಇವತ್ತು ಅದರಲ್ಲಿ ಕೂಡ ಕರ್ನಾಟಕದಲ್ಲಿ ಸವಾರ್ಥ ಸಹಕಾರಿ ನಡೀತಕ್ಕಂಥ ಸಂಘ ಸಂಸ್ಥೆಗಳು ಬಹಳಷ್ಟು ಒಳ್ಳೆಯ ರೀತಿಯಿಂದ ಇವತ್ತು ಕರ್ನಾಟಕದಲ್ಲಿ ಹೆಸರುವಾಸಿ. ಅದರಲ್ಲಿ ಕೂಡ ಸಾಯಿ ಸಹಕಾರದವರು ಇವತ್ತು ಸಾಯಿ ಪರವಾಗಿ ಮತ್ತು ಸಹಕಾರ ಸಂಘದ ಒಟ್ಟದಲ್ಲಿ ಇವತ್ತು ಕೊರೋನಾ ಇರುವುದರಲ್ಲಿ ಆ ಒಂದು ಟೈಮ್ನಲ್ಲಿ ಮಾಡಿದಂಥ ಸೇವೆ ಬಹಳಷ್ಟು ಶಾಸ್ತ್ರ. ಯಾಕಂದ್ರೆ ಬಹಳಷ್ಟು ಕಡೆ ಊಟ ಉಪಚಾರದಲ್ಲಿ ತಿರುಗಾಡುತ್ತದೆ ಹಂತದಲ್ಲಿ ಪ್ರತ್ಯೇಕ ಊರಿಗೆಲ್ಲ ಒಂದು ಊಟ ಉಪಚಾರ ಮಾಡಿ ಬೃಹತ್ ಸೇವೆಯನ್ನ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಮಹಾಮಂಡಳ ಅಧ್ಯಕ್ಷ ಕೃಷ್ಣಾರೆಡ್ಡಿ ಮಾತನಾಡಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ, ಚಿಂಚನಿ ಸಿದ್ಧ ಸಂಸ್ಥಾನ ಮಠದ ಅಲ್ಲಂಪ್ರಭು ಸ್ವಾಮೀಜಿ, ಮುರುಗೋಡ್ ಮಠದ ನೀಲ್ಕಂಠ ಸ್ವಾಮೀಜಿ, ಚರ್ಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ, ಶಾಂತಾದೇವಿ ಕವಟಗಿಮಠ್, ಸಾಯಿ ಕ್ರೆಡಿಟ್ ಸೌಹಾರ್ದ ಉಪಾಧ್ಯಕ್ಷ ಷಡಕ್ಷರಿ ಮೂಗೇರಿ ಸೇರಿದಂತೆ ಸಹಕಾರಿ ಎಲ್ಲ ನಿರ್ದೇಶಕರು, ಹಿರಿಯ ಸಹಕಾರಿಗಳಾದ ಡಿಡಿ ಪಾಟೀಲ್, ನಿಪ್ಪಾನಿ ಹಾಲ್ ಶುಗರ್ ಚೇರ್ಮನ್ ಚಂದ್ರಶೇಖರ್ ಕೋಟಿವಾಲೆ, ಸುರೇಶ್ ಬೆಲ್ಲದ್, ಮಹೇಶ್ ಭಾತೆ, ಶ್ರೀಕಾಂತ್ ಚನ್ನವರ್, ಎನ್ಎಸ್ ವಂಟಮೂತೆ, ಸಾಗರ್ ಬಿಸ್ಕೋಪ್, ಟಿಎಪಿಸಿಎಂಎಸ್ನ ಎಲ್ಲ ನಿರ್ದೇಶಕರು ಹಾಗೂ ಕವಟಗಿಮಠ್ ಅಭಿಮಾನಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಉಪಾಧ್ಯಕ್ಷ ಜಗದೀಶ್ ಕೌಟಗಿಮಠ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರವೀಣ್ ಕಾಂಬ್ಳೆ ವಂದಿಸಿದರು.